ಮೊದಲಿಗೆ ನೋಡೋಣ ಇವತ್ತಿನ ಹೆಡ್ಲೈನ್. ಬೆಳ್ತಂಗಡಿ ತಾಲೂಕಿನಿಂದ ಗಾಂಜಾ ತಂದು ಕೊಟ್ಟಿಗೆ ಹಾರದ ಸಮೀಪ ಮಾರುತ್ತಿದ್ದ ಮೂವರ ಬಂಧನ. ಯಾದಗಿರಿ ಜಿಲ್ಲೆಯ ಹೊಳಸಿಗೆ ತಾಲೂಕಿನಲ್ಲಿ ನೆಲಕಚ್ಚಿದೆ 6 ಎಕರೆ ಭತ್ತದ ಬೆಳೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಚಾಣಕ್ಷತನದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಚಾಲಕಿ ಹೆಣ್ಣಿನ ಬಂಧನ. ಯಶಸ್ವಿಯಾದ ಹಾನಗಲ್ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಿಂದ ತಂದು ಕೊಟ್ಟಿಗೆ ಹಾರದ ಸಮೀಪ ಗಾಂಜಾ ಮಾರುತ್ತಿದ್ದ ಮೂವರ ಬಂಧನ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆ ಹಾರದಲ್ಲಿ ದಾಳಿ ನಡೆಸಿದ ಸೈಬರ್ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ರಮ್ಯಾ, ಸೈಬರ್ ಕ್ರೈಂ ಪೊಲೀಸರು ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟು ಗ್ರಾಮದ ಮಸ್ತಫಾ, ಚಾರ್ಮಣಿ ಗ್ರಾಮದ ಉಮರುಲ್ ಫಾರೂಕ್ ಮತ್ತು ಮೊಹಮ್ಮದ್ ನೌಶಾದ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅವರಿಂದ 50,000 ಮೌಲ್ಯದ 2 ಕೆಜಿ ಗಾಂಜಾ ಮತ್ತು ಸ್ಕೂಟರ್ ಹಾಗೂ ಮೊಬೈಲ್ ಆರೋಪಿಗಳಿಂದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕಿನಲ್ಲಿ ರೈತ ಕಾಶಪ್ಪ, ತಂದೆ ದ್ಯಾವಪ್ಪ, ಹಳ್ಳಿಯಲ್ಲಿ ಬೈಲಕುಂಟಿ ಅವರ 6 ಎಕರೆ ಭತ್ತದ ಬೆಳೆ ಸಂಪೂರ್ಣವಾಗಿ ಮಳೆಗಾಳಿಗೆ ನೆಲಕಚ್ಚಿ ಬಿದ್ದಿದೆ. ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕಿನಲ್ಲಿ ಬರುವಂತ ಬೈಲಕುಂಟಿ ಗ್ರಾಮದ ರೈತ ಕಾಶಪ್ಪ, ತಂದೆ ದ್ಯಾವಪ್ಪ, ಹಳ್ಳಿ ಸಾಗಿನ್ ಬೈಲಕುಂಟಿ ಅವರು 6 ಎಕರೆ ಭತ್ತದ ಬೆಳೆ ಸಂಪೂರ್ಣವಾಗಿ ಮಳೆಗಾಳಿಗೆ ನೆಲಕಚ್ಚಿ ಬಿದ್ದಿದೆ. ಇದರಿಂದ ರೈತರ ಗೋಳು ಹೇಳತೀರದಾಗಿದೆ. ಇದರಂತೆ ಬೈಲಕುಂಟಿ ಗ್ರಾಮದಲ್ಲಿ ಇನ್ನು ಅನೇಕ ರೈತರ ಹೊಲದಲ್ಲಿ ಭತ್ತ ಮಳೆಗಾಳಿಗೆ ಬಿದ್ದಿರುವುದು ಕಂಡುಬಂದಿದೆ. ಇದನ್ನರಿತ ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸಗಿ ತಾಲೂಕು ಘಟಕ ತಂಡವು ಬೈಲಕುಂಟಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ನಾವು ಮಾತನಾಡುತ್ತೇವೆ. ಯಾವುದೇ ರೈತರು ಭಯ ಪಡುವ ಅಗತ್ಯವಿಲ್ಲ. ಬೆಳೆ ನಷ್ಟ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ರೈತರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಿವಲಿಂಗ್ ಸಾಹು ಪಾಟನ್ ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಬಸವರಾಜ್ ಚನ್ನೂರು, ಕೊಡೇಕಲ್ ಹೋಬಳಿ ಘಟಕದ ಅಧ್ಯಕ್ಷರು ಹಣವಂತರಾಯಗೌಡ ಪಾಟೀಲ್, ಬಲಶೆಟ್ಟಿಹಾಳ್ ಗ್ರಾಮ ಘಟಕದ ಅಧ್ಯಕ್ಷರು ರಾಜು ಅವರಾದಿ, ಬೈಲಕುಂಟಿ ಗ್ರಾಮ ಘಟಕದ ಅಧ್ಯಕ್ಷರು ಬಸವನಗೌಡ ಪಾಟೀಲ್, ರಾಮನ್ಗೌಡ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂಬುವರು ಭಾಗವಹಿಸಿದ್ರು. ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಜ, ಸುಧೀರ್ ಶೆಟ್ಟಿ, ಕಾರ್ಯದರ್ಶಿ ಪೂಜಾ ಪೈ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೌಡ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರಾದ ಸುಮಾರು 626.13 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 7.87 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗೆ ಭೂಮಿ ಪೂಜೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಗೇರಿ ಮತಕ್ಷೇತ್ರದ ಕಮತನೂರು ಗ್ರಾಮದಿಂದ ಎಲೆಮುನ್ನೋಲಿ, ವಾಹಾ, ಹಂಜೇನಟ್ಟಿ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿ ಮಂಜೂರಾದ ಸುಮಾರು 626.13 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 7.87 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆಜೂರು ಭೂಮಿ ಪೂಜೆ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀಕಲ್ಲು ಮಲ್ಲನ್ಗೌಡನವರ್, ಶ್ರೀ ಬಲರಾಮ್ ಬೋನೆ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯ 3 ಕೊಠಡಿಗೆ 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಈ ಹಿನ್ನೆಲೆಯಲ್ಲಿ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಬೇನಾಡಿ ಗ್ರಾಮದಲ್ಲಿ
ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಿಶ್ರೀ ಅಣ್ಣಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ 3 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಊರಿನ ಹಿರಿಯರು ಗಣ್ಯರು ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸಿದರ ಮೂಲಕ ಚಾಲನೆ ನೀಡಿದರು. ಪೊಲೀಸರಿಗೆ ಮತ್ತು ಗ್ರಾಹಕರಿಗೆ ಮರೆಮಾಚಿ ತನ್ನ ಚಾಣಾಕ್ಷತನದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಚಾಲಕಿ ಹೆಣ್ಣಿನ ಚಳಿ ಬಿಡಿಸಿದ ಹಾನಗಲ್ ಪೊಲೀಸರು. ಪೊಲೀಸರಿಗೆ ಮರೆಮಾಚಿದ ಈ ಚಾಲಕಿ ಹೆಣ್ಣು ಹಾನಗಲ್ ಆನವಟ್ಟಿ ಬಂಕಾಪುರ ಶಿರಾಳ್ಕೊಪ್ಪ ಶಿಕಾರಿಪುರ ಇನ್ನು ಊರುಗಳನ್ನ ಸೇರಿದಂತೆ ಇನ್ನೂ ಅನೇಕ ಊರುಗಳಲ್ಲಿ ತಿರುಗಾಡಿ ಎಟಿಎಂ ಗ್ರಾಹಕರನ್ನ ವಂಚಿಸುವ ಈ ಚಾಲಕಿ ಹೆಂಗಸು ಪೊಲೀಸರಿಗೆ ಮರೆಮಾಚಿ ಗ್ರಾಹಕರಿಗೆ ಮರೆಮಾಚಿ ಸದೃಢವಾಗಿ ತನ್ನ ಚಾಣಾಕ್ಷತನದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಈ ಮಹಿಳೆಯನ್ನ ಬೇಟೆಗಾರರ ಬೇಟೆಯಾಡುವ ರಣ ಬೇಟೆಗಾರರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪೊಲೀಸ್ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಪಡೆದು ಇವರು ಸಿಪಿಐ ಗಣಾಚಾರ್ಯ ಪಿಎಸ್ಐ ಶ್ರೀಶೈಲ್ ಪಟ್ಟಣ ಶೆಟ್ಟಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹೇಶ್ ಹೊರಕೇರಿ ಕಿರಣ್ ಸಣ್ಗೌಡರ್ ಹೊನ್ನಳ್ಳಿ ಮಾರುತಿ ಹಾಲ್ಭಾವಿ ಆನಂದ್ ದೊಡ್ಡಕುರುಬರ್ ಪಿಬಿ ಹೊಸ್ಮನಿ ವೀರನಾಥಿಗರಿ ಇಲಿಯಾ ಜೆ ಮಾಳಪ್ಪ ಹೆಚ್ ಜಾಲ್ಗಿರಿ ಅಪರಾಧಿಯನ್ನ ಬಂಧಿಸುವಲ್ಲಿ ಹಾನಗಲ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲಿ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ದ್ರಾಕ್ಷಿ ಬೆಳೆಗಾರರಿಗೆ ಹಲವಾರು ರೋಗಗಳು ಉತ್ಪತ್ತಿಯಾಗುತ್ತಿರುವುದರಿಂದ ತುಂಬಾ ಸಂಕಟ ಉಂಟಾಗಿದ್ದು ರೈತರು ಔಷಧಿ ಖರೀದಿಸಲು ಹರಸಾಹಸ ಪಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಬತ್ತಿ ಹೋಗಿದ್ದ ಸಾವಳಗಿ ಹಳ್ಳ ತುಂಬಿ ಹರಿಯುತ್ತಿದೆ. ನಿರಂತರ ಮಳೆಯಿಂದಾಗಿ ಮನೆಗಳು ಕುಸಿಯುತ್ತಿವೆ. ಪಂಚಾಯತ್ ಸಮೀಪದಲ್ಲಿ ರಮೇಶ್ ಮನೋಜಿ ಎಂಬುವವರು ಮನೆ ಬಿದ್ದಿರುವ ಪರಿಣಾಮದಿಂದಾಗಿ ಮನೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರು ಜಖಂಗೊಂಡಿದೆ. ಮಹಾವೀರ ಹಳಿಂಗಳಿ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದಿದೆ. ಸಾವಳಗಿಯ ತೋಟದಲ್ಲಿ ವಾಸವಿದ್ದ ಸಿದ್ದುರಾಮು ಗವಳಿ ಎಂಬುವರ ದನದ ಕೊಟ್ಟಿಗೆ ಸತತ ಮಳೆಯಿಂದಾಗಿ ಬಿದ್ದಿರುವ ಪರಿಣಾಮ ಹಸು ಸ್ಥಳದಲ್ಲಿಯೇ ಮೃತಪಟ್ಟಿದೆ. ಗ್ರಾಮದಲ್ಲಿ ಮಣ್ಣಿನ ಮನೆಗಳ ಮೇಲ್ಛಾವಣಿಗಳೇ ಸೋರುತ್ತಿದ್ದು ಜನರಿಗೆ ವಾಸಿಸಲು ಕಷ್ಟವಾಗುತ್ತಿದೆ. ಮಳೆಯಿಂದಾಗಿ ನೆನೆದ ಮಣ್ಣಿನ ಮನೆಗಳು ಬೀಳುವ ಹಂತದಲ್ಲಿದ್ದು ಕೈಯಲ್ಲಿ ಜೀವ ಹಿಡಿದುಕೊಂಡು ಬಡವರು ಜೀವನ ಸಾಗಿಸುತ್ತಿದ್ದಾರೆ. ಇಷ್ಟೆಲ್ಲ ಘಟನೆಗಳು ನಡೆದು ಅಪಾರ ಪ್ರಮಾದ ನಷ್ಟ ಉಂಟಾಗುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ನೊಂದವರ ಕುಟುಂಬಕ್ಕೆ ಭೇಟಿ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಅಳಲಾಗಿದೆ. ಮೆಕ್ಸಿಕೋದ ಸಂಸತ್ತಿನ ಚರ್ಚೆಯ ಸಂದರ್ಭದಲ್ಲಿ ಸಂಸತ್ ಸದಸ್ಯನೊಬ್ಬ ತನ್ನ ಎಲ್ಲ ಬಟ್ಟೆಗಳನ್ನ ಕಳಚುತ್ತಾನೆ. ಮೆಕ್ಸಿಕೋದ ಸಂಸತ್ತಿನ ಚರ್ಚೆಯ ಸಂದರ್ಭದಲ್ಲಿ ಸಂಸತ್ ಸದಸ್ಯನೊಬ್ಬ ತನ್ನ ಎಲ್ಲ ಬಟ್ಟೆಗಳನ್ನು ಕಳಚುತ್ತಾನೆ. ಆಗ ಅಲ್ಲಿನ ಅಧ್ಯಕ್ಷ ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕೇಳುತ್ತಾನೆ. ನನ್ನನ್ನು ಬೆತ್ತಲೆ ನೋಡಿದಾಗ ನಿಮಗೆ ನಾಚಿಕೆಯಾಗುತ್ತದೆ. ದೇಶದ ಕೆಟ್ಟ ಆರ್ಥಿಕ ಸ್ಥಿತಿ, ನಿರುದ್ಯೋಗ, ಖಾಸಗಿ ಕಂಪನಿಗಳು ಈ ದೇಶವನ್ನ ಲೂಟಿ ಮಾಡಿ ಜನರನ್ನ ಗುಲಾಮರಿಗೆ ತಳ್ಳುತ್ತಿರುವುದನ್ನ ನೋಡಿ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಇಡೀ ದೇಶ ಈಗ ಬೆತ್ತಲೆಯಾಗಿರುವುದು ನಿಮಗೆ ಕಾಣುತ್ತಿರುವೆ ಎಂದು ಕೇಳುತ್ತಾನೆ. ಯಾದಗಿರಿ ಜಿಲ್ಲೆ ಗುರುಘಟಕ ತಾಲೂಕು ಮಿನಸ್ಪುರ ಗ್ರಾಮದ ಕೆರೆ ತುಂಬಿ ನೀರು ಊರಲೋಗಿ ಬಂದಿದೆ. ಭತ್ತದ ಬೆಳೆ ಸರ್ವನಾಶವಾಗಿದೆ. ರೈತರು ಈ ಕುರಿತು ಎಲ್ಲ ಅಧ್ಯಕ್ಷರಿಗೆ ದೂರು ನೀಡಿದ್ದಾರೆ. ಯಾದಗಿರಿ ಜಿಲ್ಲೆ ಗುರುಘಟಕ ತಾಲೂಕು ಮಿನಸ್ಪುರ ಗ್ರಾಮದ ಕೆರೆ ತುಂಬಿ ನೀರು ಊರಲೋಗಿ ಬಂದಿವೆ. ಭತ್ತ ಬೆಳೆ ಸರ್ವನಾಶವಾಗಿದೆ. ರೈತರು ಈ ಕುರಿತು ಜಿಲ್ಲಾ ಅಧ್ಯಕ್ಷರಿಗೆ ದೂರು ನೀಡಿದರೆ ಕಳೆದ 3 ತಿಂಗಳಿಂದ ಈ ವಿಷಯ ಪರಿಷ್ಕಾರ ಮಾಡುತ್ತೇವೆ ಎಂದು ಹೇಳುತ್ತಿದ್ರು. ಆದರೆ ಯಾವುದೇ ಬದಲಾವಣೆ ಕಂಡು ಬರುತ್ತಿಲ್ಲ. ನೀರು ಬೇರೆ ಕಡೆ ಬಿಡಲು ಸಾಧ್ಯವಿದ್ರೂ ಅದನ್ನ ಕ್ರಮಕ್ಕೆ ತಗೋತಿಲ್ಲ. ಇದು ಹೀಗೆ ಇದ್ರೆ ಮಿನಾಸ್ಪುರ ನೀರಲ್ಲಿ ನೆಲ ಸಮವಾಗುವುದು ಖಂಡಿತ. ಅದು ಅಲ್ಲದೆ ಯಾರಾದರೂ ಸತ್ರೆ ಶವ ಹಳ್ಳದ ಆಚೆಯ ಹೋಗ್ಬೇಕು. ನೀರು ತುಂಬಿ ಬರುವುದರಿಂದ ಸ್ಮಶಾನಕ್ಕೆ ಶವ ಹೊಯ್ಯಲು ಕಷ್ಟ ಕಷ್ಟವಾಗಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಸಭೆ ಚಿಕ್ಕೋಡಿಯ ಜೊಲ್ಲೆ ಉದ್ಯೋಗ ಸಮೂಹದ ಸಭಾಂಗಣದಲ್ಲಿ ನಡೆಯಿತು. ಸಚಿವೆ ಶಶಿಕಲಾ ಜೊಲ್ಲೆಜಿಯವರಿಗೆ ಹಾಗೂ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಪ್ರೇಮ ಭಂಡಾರಿಯವರನ್ನ ಕುಂಕುಮ ಅರಿಶಿನ ಹಚ್ಚಿ ಉಡಿ ತುಂಬುವ ಮೂಲಕ ಸ್ವಾಗತಿಸಲಾಯಿತು.
ಈ ಸಂದರ್ಭದಲ್ಲಿ ವೇದಿಕೆಯನ್ನು ಸದುಪಯೋಗ ಪಡಿಸಿಕೊಂಡು ಪಕ್ಷ ಸಂಘಟನೆ ಸೇರಿದಂತೆ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಜೇಶ್ ನೇರ್ಲಿ, ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಪ್ರೇಮಾ ಭಂಡಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಅಪ್ಪಾಜಿಗೋಳ್, ರಮೇಶ್ ಕೇತರಗಡರ, ಮಹಿಳಾ ಮೋರ್ಚಾ ಸದಸ್ಯರು ಉಪಸ್ಥಿತರಿದ್ದರು. ಚಿಕ್ಕೋಡಿಯಲ್ಲಿ ಸರ್ಕಾರದ ಯೋಜನೆಯನ್ನ ತಳಮಟ್ಟಕ್ಕೆ ಮುಟ್ಟಿಸುವುದು ನಮ್ಮೆಲ್ಲರ ಗುರಿ. ಚಿಕ್ಕೋಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಹಿಳಾ ಮೋರ್ಚಾ ಹಾಗೂ ಮಂಡಲ ಸಭೆಯಲ್ಲಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿಯವರು ಪರಿಚಯ ಮಾಡಿಕೊಂಡು ಶುಭ ಕೋರಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ರು. ಬಿಜೆಪಿ ಪಕ್ಷದಲ್ಲಿ ಮಹಿಳೆಯರ ಏಳಿಗೆಗಾಗಿ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ. ಈ ವೇದಿಕೆಯನ್ನ ಸದುಪಯೋಗ ಪಡಿಸಿಕೊಂಡು ಪಕ್ಷ ಸಂಘಟನೆ ಸೇರಿದಂತೆ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ರಜೆಗಳಿಗಾಗಿ ಉತ್ತಮ ಯೋಜನೆಯನ್ನ ಜಾರಿಗೆ ತರುತ್ತಿದ್ದು ಇದನ್ನ ತಳಮಟ್ಟಕ್ಕೆ ಮುಟ್ಟಿಸುವುದು ನಮ್ಮೆಲ್ಲರ ಗುರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸತೀಶ್ ಅಪ್ಪಾಜಿಗೋಳ್, ಶ್ರೀ ರಮೇಶ್ ಕೇತರ್ಗೌಡರ್ ಸೇರಿದಂತೆ ಮಹಿಳಾ ಮೋರ್ಚಾದ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರಲ್ಲಿ ಭದ್ರಾವಳಿ ಯೋಜನೆಯ ಬಫರ್ ಜೋನ್ ಸೂಕ್ತ ವಲಯದ ಘೋಷಣೆಗೆ ವಿರೋಧ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬೆಂಬಲ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸೇರಿ ಇಡೀ ತಾಲೂಕು ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಿಸಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಮಲೆನಾಡು ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಬಂದ್ ಮಾಡಿ ಸರ್ವಪಕ್ಷವಿದ ಸಂಘಟನೆ ಹಾಗೂ ರೈತರು ಭಾಗಿಯಾಗಿ ಘೋಷಣೆ ಕೂಗಿದರು. ಯೋಗಿ ಆಡಳಿತದ ಉತ್ತರ ಪ್ರದೇಶವು ಮಹಿಳೆಯರಿಗೆ ಒಂದು ದುಸ್ವಪ್ನವಾಗಿದೆ. ಮೊಹಮ್ಮದ್ ರಫಿಕ್ ಲಷ್ಕರ್. ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ, ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿದ್ದು ಮಹಿಳೆಯರ ಗೌರವವನ್ನ ಅಲ್ಲಿ ನಿರ್ಲಕ್ಷಿಸಲಾಗಿದೆ. ಯೋಗಿಯ ಆಳ್ವಿಕೆಯಲ್ಲಿ ಮಹಿಳೆಯರ ವಾಸಕ್ಕೆ ಉತ್ತರ ಪ್ರದೇಶ ಒಂದು ದುಸ್ವಪ್ನದ ಸ್ಥಳವಾಗಿ ಮಾರ್ಪಟ್ಟಿದೆ ಎಂದು ಹುಬ್ಬಳ್ಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಲಷ್ಕರ್ ಅವರು ಟೀಕಿಸಿದ್ದಾರೆ. Down, down, yogi down.
ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಅತ್ತಾರ್, ಹಮೀದ್ ಬಂಗಾಲಿ, ಇರ್ಷಾದ್ ಅಹಮದ್ ರಿತ್ತಿ, ರಫೀಕ್ ದಸ್ತಿ, ಅಬ್ದುಲ್ಲಾ ಕಂಬಳೂರು, ಸಮೀರ್ ಬೆಡಗೇರಿ ಮತ್ತು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಉದ್ಯಮದಲ್ಲಿ ನಷ್ಟ, ಸಾಲ ಪಡೆದಿದ್ದ ಎರಡು ಬ್ಯಾಂಕ್ಗಳಲ್ಲಿ ದರೋಡೆಗೈದ ಉದ್ಯಮಿಯ ಬಂಧನ. ಆರೋಪಿ ಸೌಮ್ಯ ರಂಜನ್ ಜೇನಾನಗರದಲ್ಲಿ ಬಟ್ಟೆ ಮಳಿಗೆ ಹೊಂದಿದ್ದ ಎರಡು ಬ್ಯಾಂಕುಗಳಿಂದ ಆತ 17 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಎನ್ನಲಾಗಿದ್ದು, ಎರಡು ದರೋಡೆ ಪ್ರಕರಣಗಳಲ್ಲಿ 12 ಲಕ್ಷ ರೂಪಾಯಿ ಲೂಟಿ ಮಾಡಿ ಅದೇ ಹಣ ಬಳಸಿ ಇಎಂಐ ಪಾವತಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರೈಮ್ ಸದಸ್ಯರು ಅಕ್ಟೋಬರ್ 16ರಿಂದಲೇ ಖರೀದಿಗೆ ಅವಕಾಶ ಪಡೆಯಲಿದ್ದಾರೆ. ಸಣ್ಣ ಮತ್ತು ಮಧ್ಯಮ ವ್ಯಾಪಾರಗಳ ಉದ್ಯಮಿಗಳಿಗೆ ವಹಿವಾಟು ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಅವಕಾಶವಿದೆ ಎಂದು ಕಂಪನಿ ಹೇಳಿದೆ. ಬ್ರೇಕಿಂಗ್ ನ್ಯೂಸ್. ಇನ್ ಮುಂದೆ ಬರಲಿದೆ ಗೂಗಲ್ ಪೇಪರ್ ಫೋನ್. ಇದು ಜಗತ್ತೇ ನಿಬ್ಬೆರಕಾಗಿಸುವ ಹೊಸ ಆವಿಷ್ಕಾರ. ಫೋನ್ ತುಂಬಾ ಭಾರವಾಗಿದೆಯಾ? ಎಲ್ಲೆಂದಿರಲಿ ಹಿಡಿದು ಓಡಾಡುವುದು ಕಷ್ಟವಾಗುತ್ತಿದೆಯಾ? ಭಾರತ ಫೋನ್ ಬದಲಿಗೆ ತೆಳು ಗಾತ್ರದ ಫೋನ್ ಇದ್ದರೆ ಎಷ್ಟು ಒಳ್ಳೆಯದು ಅಲ್ಲವೇ ಎಂದು ಯೋಚಿಸುತ್ತಿದ್ದೀರಾ? ನಿಮ್ಮ ಕಲ್ಪನೆಗೆ ಗೂಗಲ್ ಹೊಸ ರೂಪ ನೀಡುತ್ತಿದೆ. ಕಾಗದದಂತಹ ಮೊಬೈಲ್ ತಯಾರಿಕೆಗೆ ಈಗಾಗಲೇ ಕೆಲಸಗಳು ಆರಂಭವಾಗಿದೆ. ಡಿಜಿಟಲ್ ಲೋಕದಿಂದ ಜನರನ್ನ ಬಿಡುಗಡೆಗೊಳಿಸಲು ಗೂಗಲ್ ಈ ಹೊಸ ಫೋನ್ ಪರಿಚಯಿಸುತ್ತಿದೆ. ಗೂಗಲ್ನ ಪ್ರಯೋಗಾತ್ಮಕ ವೇದಿಕೆಯಲ್ಲಿ ಈ ಸ್ಮಾರ್ಟ್ ಫೋನ್ ಅನ್ನು ಪರಿಚಯಿಸಲು ಸಿದ್ಧತೆಗೆ ಆರಂಭವಾಗಿದೆ. ಹತ್ರಾಸ್ ಜಿಲ್ಲೆಯಲ್ಲಿ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದ ಕಾವು ತಿಳಿಯಾಗುವ ಮೊದಲೇ ಸಂಬಂಧಿಯಿಂದಲೇ ಅತ್ಯಾಚಾರಕ್ಕೆ ಒಳಗಾಗಿದ್ದ ಅದೇ ಜಿಲ್ಲೆಯ 6 ವರ್ಷದ ಬಾಲಕಿಯೊಬ್ಬಳು ಚಿಕಿತ್ಸೆಗೆ ಸ್ಪಂದಿಸದೆ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ತನ್ನ ಕೊನೆಯುಸಿರಿನ ಎಳೆದಿದ್ದಾಳೆ. ಕೊರೋನಾ ನಿಯಂತ್ರಣಕ್ಕೆ ಆಯುಷ್ ಸಚಿವಾಲಯದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆ. ವಿಶ್ವದಾದ್ಯಂತ ಕೊರೋನಾ ಸೋಂಕು ಹರಡುತ್ತಲೇ ಇದೆ. 10 ತಿಂಗಳಿಂದ ಮಾರಣಾಂತಿಕ ಕಾಯಿಲೆ ಜನಜೀವನವನ್ನ ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿದೆ. ಭಾರತದಲ್ಲಿ ಸದ್ಯ ಕೊರೋನಾದಿಂದ ಚೇತರಿಸಿಕೊಳ್ಳುತ್ತಿರುವ ಸಂಖ್ಯೆ ಹೆಚ್ಚಿದೆ. ಆದರೆ ಕೊರೋನಾ ಹಾವಳಿ ಕಡಿಮೆಯಾಗಿಲ್ಲ, ಹಾಗೆ ಲಸಿಕೆ ಬಂದಿಲ್ಲ, ಹಾಗಾಗಿ ನಿರ್ಲಕ್ಷ್ಯ ಬೇಡವೆಂದು ಸರ್ಕಾರ ಹೇಳಿದೆ. ಈ ಮಧ್ಯೆ ಆಯುಷ್ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮತ್ತು ಆಯುಷ್ ಸಚಿವ ಶ್ರೀಪಾದ್ ಯಾಶೋ ನಾಯಕ್ ಅವರು ಮಂಗಳವಾರ ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಕೊರೋನಾ ನಿಯಂತ್ರಿಸಲು ನೆರವಾಗಲಿದೆ ಎಂದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಬೆಳ್ತಕಡಿ ತಾಲೂಕಿನಿಂದ ಗಾಂಜಾ ತಂದು ಕೊಟ್ಟಿಗೆ ಹಾರದ ಸಮೀಪ ಮಾರುತ್ತಿದ್ದ 3 ಬಂಧನ. ಯಾದಗಿರಿ ಜಿಲ್ಲೆಯ ಹೊಳಸಿಗೆ ತಾಲೂಕಿನಲ್ಲಿ ನೆಲಕಚ್ಚಿದೆ 6 ಎಕರೆ ಭತ್ತದ ಬೆಳೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಚಾಣಕ್ಷೇತ್ರದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಚಾಲಕಿ ಹೆಣ್ಣಿನ ಬಂಧನ. ಯಶಸ್ವಿಯಾದ ಹಾನಗಲ್ ಪೊಲೀಸರು. ಕನ್ನಡಿಗರಿಗಾಗಿ ಹೊಸ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು, ಸುದ್ದಿ ನಮ್ಮದು. ವೀಕ್ಷಿಸಿ ಅಭಿನ್ವಾಹಿನಿ. ವಂದನೆಗಳು.